ಡ್ರೋನ್ ತಳ್ತಾ ಇದ್ದಾರೆ, ಇನ್ನೂ ವಿನ ಅವನ ಮೇಲೆ ಬರೋಕ್ಕೆ ಬಿಡ್ತಾ ಇಲ್ಲ. ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ, ಮೇಲೆ 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 ಅವನೇನೋ ಒಂದು ಇದು ಮಾಡ್ತಾನೆ ಇದ್ದಾರೆ, ಇದರಲ್ಲಿ ಮಾತಾಡಿದ್ದಾರೆ. ಆದರೂ ಆ ಥರ ಮಾತಾಡಬೇಡ್ದಾಗಿತ್ತು. ಈ ಸಲ ಯಾರು ವಿನ್ ಆಗ್ಬೋದು ಮ್ಯಾಮ್? ಸಂಗೀತ ಅಥವಾ ಪ್ರತಾಪ್ ಆಗ್ಬೋದು. ಯಾಕೆ? ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸಂಗೀತ ಅವರು, ಪ್ರತಾಪ್ ಅವರು. ಸೊ ಅವರೇ ಅಂದರೆ ಇವಾಗ ಏನಪ್ಪ ಅಂದರೆ ಅವರೇ ಏನಕ್ಕೆ ವಿನ್ ಆಗಬೇಕು ಅಂತ ಆಸೆ ಪಡ್ತೀರಾ? ಚೆನ್ನಾಗಿ ಆಡ್ತಾ ಇದ್ದಾರೆ, ತಾಳ್ಮೆಯಿಂದ ಆಡ್ತಾ ಇದ್ದಾರೆ. ಯಾರು ಸಂಗೀತ ಅವರು? ಪ್ರತಾಪ್ ಅವರಂತೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಅದರಿಂದ ಅವ್ರು ವಿನ್ ಆಗಬಹುದು. ಅವ್ರು ಅದರಿಂದ ವಿನ್ ಆಗ್ತಾರೆ. ಓಕೆ, ಸೊ ಏನಪ್ಪ ಅಂತಂದರೆ ಇವಾಗ ಸಂಗೀತ ಅವ್ರನ್ನೂ ತೊಗೊಂಡ್ರಿ ಅಲ್ವಾ? ಸೊ ಸಂಗೀತ ಅವರು ಕೂಲ್ ಆಗಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಇಲ್ಲ ಇಲ್ಲ ಬಿಡಿ, ಸೊ ಕೂಲಾಗಿ ಆಡ್ತಿಲ್ಲ, ಒಂದು ಸ್ವಲ್ಪ ರಫಾಗೆ ಇದ್ದಾರೆ. ಬಟ್ ಪ್ರತಾಪ್ ಭಾಳ ತಾಳ್ಮೆಯಿಂದ ಆಡ್ತಾ ಇದ್ದಾರೆ. ಸೊ ರೀಸೆಂಟ್ ಆಗಿ ಅಂದ್ರೆ ನಿನ್ನೆ ಮೊನ್ನೆ ಜಗಳ ಆಯ್ತಲ್ವಾ? ಸೊ ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರಿಗೂ ವಿನಯ್ ಅವ್ರಿಗೂ ಎದುರಿಸಲ ಜಗಳ ಆಗಿರ್ಬೋದು. ಅವ್ರು ಏನೋ ಒಂದು ಇದರಿಂದ ಮಾತಾಡಿದ್ದಾನೆ ವಿನಯ್, ತುಂಬಾ ಇದ್ರಲ್ಲಿ ಮಾತಾಡಿದ್ದಾರೆ. ಆದ್ರೂ ಆತರ ಮಾತಾಡಬೇಡ್ದಾಗಿತ್ತು ವಿನಯ್ ಅವರು. ಪ್ರತಾಪ್ ಯಾರ್ದು ತಪ್ಪು ಮ್ಯಾಮ್ ಅದ್ರಲ್ಲಿ? ಅದರಲ್ಲಿ ವಿನಯ್ ಅವ್ರದ್ದೇ ತಪ್ಪು ಅಂತ ನನಗನ್ಸುತ್ತೆ. ಇಲ್ಲ, ಅವರು ಆದಷ್ಟು ತಾಳ್ಮೆಯಿಂದನೇ ಎಲ್ಲೋದ್ರು ಮಾತಾಡ್ತಾನೆ ಆ ಹುಡುಗ. ಪಾಪ, ಸುಮ್ಮನೆ ಒಂಥರ ಟಾರ್ಗೆಟ್ ಮಾಡ್ತಿದ್ರೆ ಯಾರಿಗಾದ್ರೂ ಒಂದ್ಸಲಿ ಕೋಪ ಬಂದೇ ಬರುತ್ತೆ, ಎಷ್ಟಂತ ತಾಳ್ಮೆಯಿಂದ ಇರೋಕ್ಕಾಗತ್ತಲ್ವಾ? ಅದರಿಂದ ಅವ್ರನ್ನ ಇದು. ಸೊ ಇಷ್ಟು ದಿನ ಸೈಲೆಂಟ್ ಆಗಿರೋ ಡ್ರೋನ್ ಪ್ರತಾಪ್ ಸಡನ್ಲಿ ವೈಲೆಂಟ್ ಆಗಕ್ಕೆ ರೀಸನ್ ಏನು ಮ್ಯಾಮ್? ಅಂದರೆ ಇಷ್ಟು ದಿನ ಸೈಲೆಂಟ್, ನೀವು ಹೇಳ್ದಂಗೆ ಯಾರೇ ಏನೇ ಅಂದರೂ ಸಹಿಸ್ಕೊತ ಇದ್ದ ವ್ಯಕ್ತಿ ಇವತ್ತೇನಕ್ಕೆ ಸಡನ್ಲಿ ವೈಲೆಂಟ್ ಆದರು? ಅದು ಏನಪ್ಪ? ಓಕೆ ಮ್ಯಾಮ್, ಅಂದರೆ ಇವಾಗ ಏನಪ್ಪ ಅಂದರೆ ಸೀಸನ್ 10 ಬಿಗ್ ಬಾಸ್ ಅಲ್ವಾ, ಸೀಸನ್ 1 ಇವಾಗ 10 ಬಂದಿದೆ. ಸೊ ಅಷ್ಟೊಂದು ಇದು ಸೀಸನ್ 10 ಅಷ್ಟೊಂದು ವೈರಲ್ ಆಗಕ್ಕೆ ರೀಸನ್ ಏನಿರ್ಬೋದು? ಅಂದರೆ ತುಂಬ ಜನ ಇವಾಗ ವೀಕ್ಷಿಸಿದ್ದಾರೆ, ಸೊ ಅಷ್ಟೊಂದು ವೈರಲ್ ಏನಕ್ಕಾಯಿತು ಈ ಸೀಸನ್ 10? ಅದೊಂದು ಸ್ವಲ್ಪ ಬೇರೆ ಥರನೇ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಮ್ಗೆ. ಓಕೆ, ಈ ಸೀಸನಲ್ಲಿ ನಿಮಗೆ ಇಷ್ಟವಾಗಲಾರ್ದು ಏನು ಮ್ಯಾಮ್ ಈ ಸೀಸನಲ್ಲಿ? ಗಲಾಟೆನೇ ಜಾಸ್ತಿ ಈ ಸೀಸನ್, ಈ ಸೀಸನ್ ಎಲ್ಲ ಗಲಾಟೆ, ಫುಲ್ ಗಲಾಟೆ. ಓಕೆ, ಡ್ರೋನ್ ಪ್ರತಾಪ್ ಅವ್ರದ್ದು ಹೇಳ್ಬೇಕಂದ್ರೆ 2 ಏನು ಹೇಳಕ್ಕೆ ಇಷ್ಟಪಡ್ತೀರಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಏನಿಲ್ಲ, ಒಂದು ಇದರಿಂದ ಬಂದಿದ್ದಾರೆ. ಪಾಪ ಅವ್ರನ್ನ ಯಾವಾಗಲೂ ಕೆಳಗೆ ತಳ್ತಾ ಇದ್ದಾರೆ, ಇನ್ನೂ ವಿನ ಅವನ ಮೇಲೆ ಬರೋಕ್ಕೆ ಬಿಡ್ತಾ ಇಲ್ಲ. ಆದ್ರಿಂದ ಒಂದು ಸ್ವಲ್ಪ ಮೇಲೆ ಬರಕ್ಕೆ ಬಿಡಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಚೇಂಜ್ ಆಗಿದ್ರಲ್ವಾ, ಬರ್ಬೋದು? ಅದೇ, ಇನ್ನು ಬರ್ಬೋದು ಅವರು. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಸ್ವಲ್ಪ ಏನೋ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಬಿಡ್ತಾ ಇಲ್ಲಲ್ಲ ಅಲ್ಲಿ ಒಳಗಡೆ. ಸುಮ್ಮನೆ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ, ಮೇಲೆ 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 ಅವನೇನೋ ಒಂದು ಇದು ಮಾಡ್ತಾನೆ ಇದ್ದಾರೆ. ಓಕೆ, ಅಂದರೆ ಸೀಸನ್ ವಿನ್ನರ್ ಯಾರು ಆಗಿರ್ಬೋದು? ಟಾಪ್ 3 ಯಾರು ಇರ್ಬೋದು ಮ್ಯಾಮ್? ಟಾಪ್ 1 ಅಲ್ಲ, ಟಾಪ್ 2 ಅಲ್ಲ, ಟಾಪ್ 3 ಯಾರು ಇರ್ಬೋದು? ಟಾಪ್ 3 ಇದು ಯಾರು? ಡ್ರೋನ್ ಪ್ರತಾಪ್, ಸಂಗೀತ, ಕಾರ್ತಿಕ್ ಅಥವಾ ವಿನಯ್ ಬರ್ಬೋದು. ಕಾರ್ತಿಕ್ ಅಥವಾ ವಿನಯ್. ಓಕೆ ಮ್ಯಾಮ್, ಥ್ಯಾಂಕ್ ಯು.